ಭಾರತ್ನವರು ಅವರ ಮಠಕ್ಕೆ ಕೊಟ್ಟರೆ ನಾನು ಬ್ರಾಹ್ಮಣ ಜಾತಿ ಮತ್ತೊಂದು ಜಾತಿ ಮಾತಾಡೋಣ ಎಂದು ಕೂಡ ಅಂದಿಲ್ಲ. ನಾನು ಎಲ್ಲ ಜಾತಿ ಮತ ವರ್ಗಕ್ಕೆಲ್ಲ ಗೌರವನ ಕೊಡ್ತಕ್ಕಂಥ ಸ್ವಭಾವ. ಆದರೆ ತೆರಿಗೆದಾರರ ಹಣವನ್ನು ತಗೊಂಡೋಗಿ ಅವ್ರು ಕೇಳ್ದೇ ತಗೊಂಡೋಗಿ 2 ಕೋಟಿ ರೂಪಾಯಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಕೊಟ್ಟು ಚೆಕ್ ಕೊಟ್ಟಿದ್ದು, ಆಮೇಲೆ ಮತ್ತೊಂದು 2 ಕೋಟಿ ರೂಪಾಯಿ ಕೊಟ್ಟಿದ್ದು, ಇದನ್ನು ನಾವು ಕೇಳ್ತಕ್ಕಂಥ ಹಕ್ಕು ಸಾರ್ವಜನಿಕರಿಗಿದೆ, ಜನತಾ ಪ್ರತಿನಿಧಿ ನಮಗಿದೆ. ಹಾಗಿದ್ದರೆ ನಾನು ಕೇಳ್ತಿದ್ದೆ, ನಾನು ಬೇರೆ ಜಾತಿ ಮಠದವರು ಅವಕಾಶ ಕೊಟ್ಟಿಲ್ಲ? ನಾಯಕರಿದ್ದಾರೆ, ಉಪ್ಪಾರಿದ್ದಾರೆ, ದೇವಾಂಗರಿದ್ದಾರೆ, ಹರಿಜನರಿದ್ದಾರೆ, ಲಮಣಿಯರಿದ್ದಾರೆ, ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಅಂತ ನಾನು ಕೇಳ್ತಿದ್ದೆ. ನಾನು ಯಾಕೆ ಇವ್ರಿಗೆ ಮಾತ್ರ ಯಾಕೆ ಕೊಡಬೇಕು? ಒಂದು ಕರ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಕ್ರಿಶ್ಚಿಯನ್ಗೆ ಯಾಕೆ ಕೊಟ್ಟಿಲ್ಲ, ಮುಸ್ಲಿಮ್ ಸಿದ್ಧಿಗೆ ಯಾಕೆ ಕೊಟ್ಟಿಲ್ಲ? ಇವಕ್ಕೆ ಒಂದು ಕರ ಹಿಡ್ಕೊಂಡು ಫೋಟೋ ಹಿಡ್ಕೊಂಡ್ಬಿಟ್ರೆ ನಾ ಕೇಳೋದು ಅದಾಡ ಆತ್ರಿ, ಎಲ್ಲ ಕರ ಹಿಡ್ಕೊಂಡು ಫೋಟೋ ಆಯ್ತು. ಆ ಸಗಣಿ ಆಗ್ತಾವಲ್ಲ ದನ, ಸಗಣಿ ತೆಗಿಯರು ಯಾರು? ಸಗಣಿ ತೆಗಿಯರು ಶೂದ್ರು, ಫೋಟೋ ತೆಗ್ಸೋರು ಸ್ವಾಮಿಗಳು, ದುಡ್ಡು ಹೊಡೆಯೋರು ಸ್ವಾಮಿಗಳು, ಕೊಡೋರು ಇವ್ರು ಬಿ ಜೆ ಪಿ ಅವರು, ಭಾಷಣ ಕರೆಸೋರು ಸುದರ್ಶನ್, ಯಾರು ಆರ್ ಎಸ್ ಎಸ್ ವಾಲ, ನಿಮಗೆಲ್ಲ ಗೊತ್ತು. ಇವ್ರು ನಮ್ಗೆ ಅದು ಗೊತ್ತಾದ ಮೇಲೇ ಇವ್ರು ನಾವು ಬೆನ್ನತ್ತಿದ್ರು, ಅಲ್ಲಿವ್ರು ನಮಗೂ ಕೂಡ ಗೊತ್ತಿರಲಿಲ್ಲ. ದುಡ್ಡು ಕೊಟ್ಟ ಮೇಲೆ ತೆರಿಗೆದಾರ ಹಣವನ್ನು ಹಂಗೆಲ್ಲ ಪೋಲ್ ಮಾಡೋಂಗಿಲ್ಲ.